ನಮಸ್ಕಾರ ಆಯುಷ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ವನಮೂಲಿಕೆ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತ ಸ್ವಾಗತ ಸುಸ್ವಾಗತ. ಮನುಷ್ಯನಿಗೆ ಬೇಕಾಗಿರತಕ್ಕಂತ ಮೂಲಭೂತವಾದಂತ ಸೌಕರ್ಯಗಳು ಅದರಲ್ಲಿ ಮೊದಲನೆಯದು ಗಾಳಿ, ಎರಡನೆಯದು ನೀರು, ಮೂರನೆಯದು ಆಹಾರ ಅಂತ ಹೇಳಬಹುದು. ಇದಿದ್ರೆ ಸಾಕಪ್ಪ ಮನುಷ್ಯ ಆರಾಮಾಗಿ ಆರೋಗ್ಯವಾಗಿರ್ತಾನೆ? ಖಂಡಿತವಾಗ್ಲೂ ಇಲ್ಲ. ಇದಕ್ಕಿಂತ ಇದರ ಜೊತೆಯಾಗಿ ಸಮಾನವಾಗಿರುವಂತ ಮತ್ತೊಂದು ವಿಚಾರ ಇದೆ, ಅದು ನಿದ್ದೆ. ಇತ್ತೀಚಿನ ದಿನಗಳಲ್ಲಿ ಒತ್ತಡಯುಕ್ತ ಜೀವನ ಶೈಲಿಯಲ್ಲಿ ನಾವು ನಿದ್ದೆಯ ವಿಚಾರವನ್ನ ಬಿಟ್ಟುಬಿಟ್ಟಿದ್ದೀವಿ. ಮನುಷ್ಯನಿಗೆ 8 ಗಂಟೆಗಳ ಕಾಲ ನಿದ್ದೆ ಅನ್ನುವಂಥದ್ದು ಅತ್ಯವಶ್ಯಕವಾಗಿ ಬೇಕಾಗಿರುತ್ತೆ. ಯಾವಾಗ ಮನುಷ್ಯ ಕಡಿಮೆಯ ನಿದ್ದೆ ಮಾಡೋದಕ್ಕೆ ಶುರು ಮಾಡ್ತಾನೋ ಅದರಿಂದ ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗುತ್ತೆ. ಯಾವ ರೀತಿಯಾದಂತಹ ಕಾರಣಕ್ಕೆ ಇತ್ತೀಚಿನ ದಿನಗಳಲ್ಲಿ ನಿದ್ರಾಹೀನತೆ ಹೆಚ್ಚಾಗ್ತಾ ಇದೆ, ನಿದ್ರಾಹೀನತೆಯಿಂದ ಯಾವ ಕಾಯಿಲೆಗಳು ಬರೋದಕ್ಕೆ ಶುರು ಆಗುತ್ತೆ, ಮತ್ತೆ ನಿದ್ರಾಹೀನತೆಯಿಂದ ಹೊರಗಡೆ ಬರೋದಕ್ಕೆ ನೈಸರ್ಗಿಕವಾಗಿ ನಾವು ಏನ್ ಮಾಡಬೇಕು, ಈ ಎಲ್ಲ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಪಾರಂಪರಿಕ ವೈದ್ಯರಾದಂತಹ ಪವಿತ್ರ ಮೇಡಮ್ ಅವರು. ಬನ್ನಿ ಅವ್ರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ತಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಇದು ನೇರ ಪ್ರಸಾರ ಕಾರ್ಯಕ್ರಮ ಆಗಿರೋದ್ರಿಂದ ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು. ನಿಮ್ಮಲ್ಲಿ ಯಾವುದೇ ರೀತಿಯಾದಂಥ ಆರೋಗ್ಯದ ಸಮಸ್ಯೆಗಳು ಕಾಡ್ತಾ ಇರಬಹುದು. ಆಪರೇಷನ್ ಅಂತ ಹೇಳಿದ್ದಾರೆ, ಸತತವಾಗಿ ನಾನು ಜೀವನ ಪರ್ಯಂತ ಮಾತ್ರೆಗಳನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ವೈದ್ಯರು ಸೂಚನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಅನುಮಾನಗಳು, ಗೊಂದಲಗಳಿದ್ದಲ್ಲಿ ಕರೆ ಮಾಡಬಹುದು. ನೇರವಾಗಿ ಮೇಡಮ್ ಹತ್ರ ಮಾತನಾಡಬಹುದು. ಮೇಡಮ್, ನಿದ್ರಾಹೀನತೆ ಅಂದಿದ ತಕ್ಷಣ ಎಲ್ರಿಗೂ ಒಮ್ಮೆ ಆ ನಿದ್ದೆ ಹೆಚ್ಚು ಮಾಡಿದಾಗ ಆಗುವಂತ ಅನುಭವ ಆಗುತ್ತೆ. ಆ ನಿದ್ದೆಯನ್ನ ಯಾವಾಗ ನಾವು ಮಾಡ್ತೀವಿ ಅನ್ನುವಂಥದ್ದು ಒಂದು ಯೋಚನೆ ಕೂಡ ಬರುತ್ತೆ. ನಿದ್ರಾಹೀನತೆ ಕಾಮನ್ ಆಗ್ತಾ ಇದೆ, ಕೇಳಿದ್ರೆ ನಮ್ಗೆ ಸಮಯ ಇಲ್ಲ, ಬಿಡುವಿಲ್ಲದಂತ ಒಂದು ಕೆಲಸ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಖಂಡಿತವಾಗ್ಲೂ ಎಷ್ಟೋ ಜನರಲ್ಲಿ ಬಿಡುವಿಲ್ಲದೆ ಕೆಲಸ ಮಾಡೋದ್ರಿಂದ ನಿದ್ರಾಹೀನತೆ ಅನ್ನೋದು ಸಮಸ್ಯೆ ಆಗಿ ಕಾಡ್ತಾ ಇರ್ಬೋದು. ಆದ್ರೆ 100ಕ್ಕೆ 90% ಜನರಲ್ಲಿ ಯಾವುದೇ ಕೆಲಸ ಇಲ್ಲ ಅಂದ್ರೂ ಕೂಡ ನಿದ್ರೆ ಬರ್ತಿಲ್ಲ ಅನ್ನೋ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇದೆ. ಹಲವಾರು ತಪ್ಪುಗಳ ಕಾರಣದಿಂದ ನಿದ್ರಾಹೀನತೆ ಅನ್ನೋದು ಒಂದು ದೊಡ್ಡ ರೋಗವಾಗಿ ಸಮಸ್ಯೆಯನ್ನ ಹೊಡ್ತಾ ಇದೆ ಅಂತಾನೆ ಹೇಳ್ಬೋದು. ಈ ನಿದ್ರಾಹೀನತೆ ಸಮಸ್ಯೆ ಅಂತಕ್ಕಂಥದ್ದು ನಮ್ಮ ಪ್ರತಿನಿತ್ಯ ಜೀವನ ಶೈಲಿಯಲ್ಲಿ ಮಾಡ್ತಾ ಇರ್ತಕ್ಕಂಥ ತಪ್ಪುಗಳಿಂದ ಆಗ್ತಕ್ಕಂಥ ಸಮಸ್ಯೆ. ಮುಖ್ಯವಾಗಿ ಈ ನಿದ್ರಾಹೀನತೆ ಸಮಸ್ಯೆಗೆ ಮೂಲ ಕಾರಣ ಅಂತ ಹೇಳಿದ್ರೆ ದೇಹದಲ್ಲಿ ಅಧಿಕವಾದಂತ ಪಿತ್ತ ಅಂತ ಹೇಳ್ತೀವಿ. ದೇಹದಲ್ಲಿ ಪಿತ್ತ ಜಾಸ್ತಿ ಆದಾಗ ನಮಗೆ ನಿದ್ರಾಹೀನತೆ ಅನ್ನೋದು ಕಾಡ್ತಾ ಹೋಗುತ್ತೆ. ಪಿತ್ತ ಏನಕ್ಕೆ ಜಾಸ್ತಿ ಆಗತ್ತೆ? ನಮ್ಮ ಆಹಾರದ ಸಮಯ ಸರಿ ಇಲ್ಲ. ಯಾವ ಆಹಾರವನ್ನು ಸಮಯಕ್ಕೆ ಸರಿಯಾಗಿ ತೆಗೆದುಕೊಳ್ತಾ ಇಲ್ಲ, ತಗೊಳ್ಳೋ ಆಹಾರದಲ್ಲಿ ಪೌಷ್ಟಿಕಾಂಶಗಳಿಲ್ಲ. ಯಾವುದೋ ಒಂದು ಆಹಾರ, ಬೆಳಗ್ಗಿನ ಆಹಾರ ಅಂತ ತಗೊಳ್ಬೇಕು, ಸಮಯ ಇಲ್ಲದೆ ಇರೋ ಸಮಯದಲ್ಲಿ ಒಳ್ಳೆ ಆಹಾರ ಅನ್ನೋದನ್ನು ಯೋಚನೆ ಮಾಡದೆ ಸುಮ್ನೆ ಒಂದು ಆಹಾರವಾಗಿ ಸ್ವೀಕಾರ ಮಾಡ್ತಿರ್ತೀವಿ. ಮಧ್ಯಾಹ್ನದ ಒಂದು ಊಟ, ಮತ್ತೆ ರಾತ್ರಿ ಒಂದು ಊಟ, ದಿನಕ್ಕೆ 3 ಊಟ ಮಾಡಬೇಕು, ಮಾಡ್ತೀವಿ. ಆದ್ರೆ ಟೈಮಿಂಗ್ ಇಲ್ಲ, ಅದರಲ್ಲಿ ಆಹಾರದಲ್ಲಿ ಪೌಷ್ಟಿಕಾಂಶ ಇಲ್ಲ. ಇದು ಮೊದಲನೇ ತಪ್ಪು. ಮತ್ತೆ ನೀರನ್ನು ಬಹಳ ಕಡಿಮೆ ಕುಡಿತಾ ಇರೋಂಥದ್ದು. ಒಂದು ಅರ್ಧ ಲೀಟ್ರ್ 1 ಲೀಟ್ರಲ್ಲಿ ಇಡೀ ದಿನವನ್ನ ಕಳೆಯುವಂತವರಲ್ಲೂ ಕೂಡ ಈ ನಿದ್ರಾಹೀನತೆ ಸಮಸ್ಯೆ ಪಿತ್ತವಾಗಿ ತೊಂದರೆ ಕೊಡ್ತಾ ಇರತ್ತೆ. ಯಾವಾಗ ಆಹಾರ ತಡವಾಗಿ ತಗೊಳ್ತೀವಿ ಮತ್ತೆ ಆಹಾರ ಜೀರ್ಣ ಆಗೋದಿಲ್ಲ, ಇಂಥ ಸಂದರ್ಭಗಳಲ್ಲಿ ಪಿತ್ತ ಜಾಸ್ತಿ ಆಗ್ತದೆ. ಪಿತ್ತ ಅಧಿಕವಾದಾಗ ರಾತ್ರಿ ನಿದ್ರೆ ಸಮಸ್ಯೆ ಅಂತಕ್ಕಂಥದ್ದು ಹೆಚ್ಚಾಗಿ ಕಾಡ್ತಾ ಹೋಗುತ್ತೆ. ಇನ್ನು ಮುಖ್ಯವಾದ ವಿಚಾರ ಅಂತ ಹೇಳಿದ್ರೆ ಟೀ, ಕಾಫಿ ಕುಡಿಯೋರು. ಕಾಫಿ ಟೀಯನ್ನ ಯಾರು ಜಾಸ್ತಿ ಕುಡಿತಿರ್ತಾರೆ ಅವರು ಜೀವನದಲ್ಲಿ ನಿದ್ರೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವ್ರ ಕಾಫಿ ಟೀ, ಅದರಲ್ಲೂ ಟೀ ಕುಡಿಯೋರಲ್ಲೂ ನಿದ್ರೆ ಸಮಸ್ಯೆ ಅನ್ನೋದು ಅವ್ರು ಬದುಕಿರೋವರೆಗೂ ಕಾಡ್ತಾ ಇರ್ತದೆ. ಅವ್ರು ಟೀ ಬಿಟ್ರೆ ಮಾತ್ರ ಅದಕ್ಕೆ ಮದ್ದು. ಜನ ಏನ್ ಮಾಡ್ತಾರೆ, ಅವ್ರು ಮಾಡೋ ತಪ್ಪನ್ ಮಾಡ್ತಾನೆ ಇರ್ತಾರೆ, ಅವರಿಂದ ಬದಲಾವಣೆಯನ್ನ ಅವ್ರು ಮಾಡ್ಕೊಳಿಕ್ ಸಾಧ್ಯ ಇಲ್ಲ. ಡಾಕ್ಟರ್ ಹತ್ರ ಹೋಗಿ ನಂಗೆ ನಿದ್ರೆ ಮಾತ್ರೆ ಕೊಡಿ ಅಂತ ಕೇಳ್ತಾರೆ. ಎಷ್ಟು ತಪ್ಪುಗಳ ಮೇಲೆ ತಪ್ಪು ಮಾಡ್ತಾ ನಮ್ಮ ದೇಹವನ್ನ ನಾವೇ ಇವತ್ತು ಹಾಳು ಮಾಡ್ಲಿಕ್ಕೆ ನಾವೇ ಕಾರಣ ಅಂತಾನೆ ಹೇಳ್ಬೋದು. ಹೀಗೆ ಒಂದು ಅಭ್ಯಾಸಗಳ ಸರಿ ಇಲ್ದೇ ಇರೋದ್ರಿಂದ ಆಗುವಂತದ್ದು ಪಿತ್ತ ಸಮಸ್ಯೆ. ಪಿತ್ತ ಜಾಸ್ತಿ ಆದಾಗ ನಿದ್ರೆ ಸಮಸ್ಯೆ. ಇನ್ನು ನಾವು ಹಗಲಲ್ಲಿ ಸರಿಯಾದ ರೀತಿ ಆಹಾರ ತಗೊಂಡಿಲ್ಲ, ರಾತ್ರಿ ಸರಿಯಾಗಿ ನಿದ್ರೆ ಬರ್ಲಿಲ್ಲ. ಅಂತ ಹೇಳಿದಾಗ ನಾವೇನ್ ಮಾಡ್ತೀವಿ, ಇವಾಗ ಬೆಳಗ್ಗೆಯಿಂದ ರಾತ್ರಿವರೆಗೂ 3 ಆಹಾರಗಳನ್ನ ತಗೊಳ್ತೀವಿ, ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ. ಅದೇ ರಾತ್ರಿ 8 ಗಂಟೆಗಳು ನಮಗ್ ನಿದ್ರೆಗೋಸ್ಕರ ಇರತಕ್ಕಂತ ಸಮಯ. ಆ 8 ಗಂಟೆ ನಾವು ನಿದ್ರೇನೂ ಮಾಡಿಲ್ಲ, ಆಹಾರನೂ ಇಲ್ಲ, ಎಚ್ಚರವಾಗಿದ್ದೀವಿ ಅಂತ ಹೇಳಿದ್ರೆ ಮತ್ತಷ್ಟು ಪಿತ್ತ ಜಾಸ್ತಿ ಆಗ್ತದೆ. ಪಿತ್ತ ಅಂದ್ರೆ ಆಸಿಡ್ ಅಂತ, ನಮ್ ದೇಹದಲ್ಲಿ ಉತ್ಪತ್ತಿ ಆಗೋ ಆಸಿಡ್ನೇ ಪಿತ್ತ ಅಂತ ಹೇಳ್ತೀವಿ. ರಾತ್ರಿ ಪೂರಾ ನಾವು ನಿದ್ರೆಗೆಟ್ಟು ಆಹಾರನೂ ಇಲ್ಲದೆ ಕೂತಾಗ ಪಿತ್ತ ಅನ್ನೋದು ಇನ್ನಷ್ಟು ಜಾಸ್ತಿ ಆಗತ್ತೆ. ಇದೇನ್ ಮಾಡತ್ತೆ, ಮತ್ತೆ ಮರು ಬೆಳಗ್ಗೆ ಏನಾಗ್ತದೆ, ತಲೆ ಚಕ್ಕರ್ ಬರೋದು, ಸುಸ್ತಾಗೋದು, ತಲೆ ಸುತ್ತು ಬರೋದು, ವಾಕರಿಕೆ ಆಗೋದು, ವಾಂತಿ ಆಗೋದು, ಊಟ ಸೇರಲ್ಲ. ಮತ್ತೆ ರಾತ್ರಿ ಸಮಸ್ಯೆ ಹಗಲಲ್ಲಿ ಈ ರೀತಿ ತೊಂದರೆ ಕೊಡುತ್ತೆ. ಹಶ್ವಾದಾಗ ತಿಂದಿರಲ್ಲ, ಈ ಸಮಸ್ಯೆ ಅನ್ನೋದು ಮುಂದೆ ಹೋಗ್ತಾ ಹೋಗ್ತಾ ಹಶ್ವಾಗದನೆ ಮರ್ಸ್ಬಿಡತ್ತೆ. ಖಂಡಿತ ರಾತ್ರಿ ಯಾವಾಗ ನಾವು ನಿದ್ರೆಗೆ ಎಡ್ತೀವಿ ಆಗಲಲ್ಲಿ ಊಟ ಸೇರಲ್ಲ ಹಶ್ವೆ ಆಗಲ್ಲ ಹಶ್ವಾದ್ರೂ ತಿನ್ಲಿಕ್ಕೆ ಹೋದ್ರೆ ಬೇಡ ಅನ್ಸುತ್ತೆ ಈ ಆಗಲಲ್ಲಿ ಊಟ ಸೇರದಿರೋ ಸಮಸ್ಯೆ ಮತ್ತೆ ರಾತ್ರಿ ನಿದ್ರೆ ಬರಲ್ಲ ಏನ್ ಮಾಡ್ತಾರೆ ಊಟ ಸೇರಲ್ಲ ಅಂತ ಮತ್ತೆ ಟೀ ಕುಡಿಯಕ್ಕೆ ಶುರು ಮಾಡ್ತಾರೆ ಇನ್ ರಾತ್ರಿ ನಿದ್ರೆ ಬರಲ್ಲ ಅಂತ ಮತ್ತೆ ರಾತ್ರಿ ಟೀ ಕುಡಿಯಕ್ಕೆ ಶುರು ಮಾಡ್ತಾರೆ ಈ ತಪ್ಪುಗಳನ್ನ ಒಂದು ಚಿಕ್ಕ ತಪ್ಪನ್ನ ಸರಿಪಡಿಸಿಕೊಂಡ್ರೆ ಸರಿ ಹೋಗ್ತಾ ಇದ್ದಂತ ಸಮಸ್ಯೆಗೆ ಮತ್ತಷ್ಟು ಮತ್ತಷ್ಟು ಸಮಸ್ಯೆಗಳನ್ನು ಬರ್ಸ್ತಾನೆ ಹೋಗ್ತಾರೆ ಕೊನೆಗೆ ವಿಧಿ ಇಲ್ಲದೆ ಹೋಗಿ ಡಿಪ್ರೆಷನ್ ಮಾತ್ರೆ ನಿದ್ರೆ ಮಾತ್ರೆ ಇವುಗಳನ್ನ ಯಾಕಂದ್ರೆ ಒಬ್ಬ ಮನುಷ್ಯನಿಗೆ ಆಹಾರ ಇಲ್ಲ ನಿದ್ರೆ ಇಲ್ಲ ಅಂದ್ರೆ ಮನುಷ್ಯನೇ ಇಲ್ಲ ಸಾಧ್ಯ ಇಲ್ಲ ಮಾನಸಿಕ ರೋಗಿ ಆಗ್ಬಿಡ್ತಾರೆ ಆಗ ಆತಂಕ ಭಯ ಟೆನ್ಷನ್ ಎದೆ ಡವಡವ ಅನ್ನತ್ತೆ ಉಸಿರಾಡ ಕಷ್ಟ ಆಗತ್ತೆ ಒಬ್ರೆ ಒಂಟಿಯಾಗಿ ಇರ್ಲಿಕ್ಕೆ ಕಷ್ಟ ಮತ್ತೆ ಬೆಳಕಿಲ್ದೆ ಅವರು ಇರ್ಲಿಕ್ಕಾಗಲ್ಲ ಲೈಟ್ ಆಫ್ ಮಾಡಿದ್ರೆ ಭಯ ಆಗುತ್ತೆ ಅನ್ಸೋಂಥದ್ದು ಮಾನಸಿಕವಾಗಿ ಆತಂಕ ಆಗ್ತಕ್ಕ ರಸ್ತೆಯಲ್ಲಿ ಹೋಗ್ತಾ ಇರೋವಾಗ್ಲೇ ನಾನು ಇಲ್ಲಿ ಯಾರಿಗೆ ಯಾವ ವೆಹಿಕಲ್ಗೆ ಸಿಕ್ಬಿಡ್ತೀನೋ ಆ ವೆಹಿಕಲ್ ನನ್ನ ಮೇಲೆ ಹತ್ತು ಬಿಡುತ್ತೋ ಈ ರೀತಿಯಾದ ಆತಂಕ ಭಯಗಳಿಗೆ ಒಳಗಾಗೋದೇ ಈ ಒಂದು ನಿದ್ರಾಹೀನತೆ ಮತ್ತೆ ಪಿತ್ತ ದೋಷದಿಂದ ಹಾಗಾಗಿ ಒಂದು ಚಿಕ್ಕ ಸಮಸ್ಯೆ ಅನ್ನೋದು ನಿದ್ರಾಹೀನತೆಗೆ ಕಾರಣ ಆಗ್ತದೆ ಇನ್ನು ಇದು ತಪ್ಪುಗಳನ್ನ ಮಾಡೋದ್ರಿಂದ ಬರೋ ಸಮಸ್ಯೆ ಇನ್ನು ಕೆಲಸದ ಒತ್ತಡಗಳಿಂದ ನಿದ್ರೆಗೆಡ್ತಾ ಇದ್ದಾರೆ ಸಾಕಷ್ಟು ಈ ಸಾಫ್ಟ್ವೇರ್ ಇಂಜಿನಿಯರ್ಸ್ ಗಳಿರಬಹುದು ಅಧಿಕ ಕೆಲಸದ ಒತ್ತಡಗಳಿಂದ ನೈಟ್ ಶಿಫ್ಟ್ ಅಲ್ಲಿ ಕೆಲಸ ಮಾಡ್ತಿರ್ತಾರೆ ಇವರು ರಾತ್ರಿ ಪೂರಾ ನಿದ್ರೆ ಇಲ್ದೇನೆ ಕೆಲಸ ಮಾಡ್ಬೇಕಾಗ್ತದೆ ಈ ಸಂದರ್ಭದಲ್ಲಿ ಕೆಲಸ ಮಾಡ್ಲಿಕ್ಕೆ ಕಷ್ಟ ಆಗತ್ತೆ ಅನ್ನೋದಕ್ಕೋಸ್ಕರ ಕಾಫಿ ಟೀ ಅಭ್ಯಾಸ ಇಟ್ಕೊಳ್ತಾರೆ ಎಷ್ಟು ಒಂದು ದುರಂತ ಅಂದ್ರೆ ರಾತ್ರಿ ಪೂರಾ ನಾವು ಕೆಲಸ ಮಾಡಬೇಕಂದ್ರೆ ಆಹಾರದ ಅವಶ್ಯಕತೆ ಇರ್ತದೆ ಅಂದ್ರೆ ನಾವು ಎಚ್ಚರವಾಗಿದ್ದೀವಿ ಅಂದ್ರೆ ಅದು ಹಗಲು ರಾತ್ರಿ ಅನ್ನೋ ವ್ಯತ್ಯಾಸ ನಮ್ ದೇಹಕ್ಕೆ ಗೊತ್ತಿಲ್ಲ ದೇಹ ಹಗಲಾದ್ರೂ ಕೆಲಸ ಮಾಡ್ತಿರುತ್ತೆ ರಾತ್ರಿ ಆದ್ರೂ ಕೆಲಸ ಮಾಡ್ತಿರುತ್ತೆ ನಾವು ನಿದ್ರೆ ಮಾಡಿದ್ರೆ ಮಾತ್ರ ನಮ್ಗೆ ಆಹಾರ ಬೇಕಿಲ್ಲ ಆದ್ರೆ ಯಾವ ವ್ಯಕ್ತಿ ರಾತ್ರಿ ಪೂರಾ ನಿದ್ರೆಗೆಟ್ಟು ಕೆಲಸ ಮಾಡ್ತಿರ್ತಾರೆ ಅವ್ರಿಗೆ ಆಹಾರದ ಅವಶ್ಯಕತೆ ಇರುತ್ತೆ ಇಲ್ಲಿ ಏನಾಗುತ್ತೆ ಆಹಾರದ ಅವಶ್ಯಕತೆಯಲ್ಲಿ ನೀವು ಒಳ್ಳೆ ಆಹಾರವನ್ನ ಕೊಟ್ರೆ ನಿಮ್ಮ ದೇಹಕ್ಕೆ ಒಂದು ಶಕ್ತಿಯನ್ನ ಕೊಡ್ತದೆ ನಿಮ್ಮ ದೇಹವನ್ನ ಹಾಳು ಮಾಡುವಂತ ಆಹಾರವನ್ನ ಕೊಟ್ಟಾಗ ಇನ್ನು ಆ ದೇಹ ಹಾಳಾಗ್ತಾ ಹೋಗ್ತದೆ ಹೀಗೆ ಮಧ್ಯರಾತ್ರಿಯಲ್ಲೂ ಕೂಡ ಕಾಫಿ ಟೀ ತಗೊಂಡು ಕೆಲಸ ಮಾಡ್ತಾ ಈ ಒಂದು ಸಮಸ್ಯೆಗೆ ಅವರು ನಿರಂತರವಾಗಿ ಒಂದು ದೇಹವನ್ನ ಹಾಳು ಮಾಡ್ಕೊಳ್ಳೋ ರೀತಿಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಖಂಡಿತ ಮ್ಯಾಮ್, ತುಂಬಾ ಕುತೂಹಲವಾಗಿದೆ. ಮತ್ತಷ್ಟು ಮಾತನಾಡೋಣ, ಒಂದು ಕರೆ ಸಿದ್ಧವಾಗಿದೆ. ಹಲೋ, ನಮಸ್ತೆ. ಗುರು ಅಂತ ಹೇಳಿ ಗಡದನಕೋಟೆ ತಾಲೂಕಿಂದ. ಏನ್ ಸಮಸ್ಯೆ ಇದೆ ತಿಳಿಸಿ. ಪವಿತ್ರ ಮೇಡಮ್ ಇದ್ದಾರೆ. ನಮಸ್ಕಾರ ಮೇಡಮ್. ನಮಸ್ತೆ, ಹೇಳಿ ಸರ್. ಮೇಡಮ್, ಇದು ಹೊಟ್ಟೆ ಸುದ್ದಿ ಮಾಡ್ಬೇಕಾದ್ರೆ 3ನೇ ವಾರ ತುಪ್ಪ ತಗೊಳಕ್ ಹೇಳಿದ್ರಿ. ಅದ್ ಯಾವ ತರ ತಗೋಬೇಕು ಮತ್ತೆ ಎಷ್ಟು ತಗೋಬೇಕು ಅಂತ ಗೊತ್ತಿಲ್ಲ. ಆಮೇಲೆ ಅದ್ರ ಪುನಃ ಕಂಟಿನ್ಯೂ ಮಾಡ್ಬೇಕು ಅಂದ್ರೆ 1 ವಾರ ಗ್ಯಾಪ್ ಬೇಕು ಅಥವಾ ಡೈರೆಕ್ಟ್ ಆಗಿ ಮಾಡ್ಬೋದಾ ಅಂತ. ಇಲ್ಲ ಸರ್, ಗ್ಯಾಪ್ ಏನ್ ಬೇಕಾಗಿಲ್ಲ. ಈಗ 1ನೇ ವಾರ ಹರಳೆಣ್ಣೆ ತಗೊಂಡಿರ್ತೀರಾ 8 ದಿವಸ, 2ನೇ ವಾರ ಇಸಾಬ್ಗೋಲ್ ತಗೊಂಡಿರ್ತೀರಾ ಅದು 8 ದಿವಸ, 3ನೇ ವಾರ ತುಪ್ಪ 100 ml ಅಷ್ಟು ತಗೊಳ್ಬೇಕು. ಅದು ತಿಳಿ ತುಪ್ಪ ಇರಬೇಕು, ಗಟ್ಟಿ ಇರಬಾರ್ದು. ನೀವು ಕಾಯಿಸಿ ಆರಿಸಿದ್ರೆ ಎಣ್ಣೆ ರೂಪದಲ್ಲಿ ಇರ್ತದೆ ತಿಳಿ ತುಪ್ಪ. ಈ 100 ml ಅಂದ್ರೆ ನಿಮ್ಮ ಟೀ ಕುಡಿಯುವಂತ ಗ್ಲಾಸ್ ಅಲ್ಲಿ 1 ಗ್ಲಾಸ್ ಅಷ್ಟು ತಿಳಿ ತುಪ್ಪ. ಕುಡಿದ ತಕ್ಷಣ 1 ಗ್ಲಾಸ್ ಬಿಸಿನೀರು ತಗೊಳ್ಳಿ, ಮತ್ತೆ 2 ಗಂಟೆಗಳ ಕಾಲ ಬಿಸಿನೀರು ತಗೊಳ್ತಾನೆ ಇರಬೇಕು. ನೀವು ಹರಳೆಣ್ಣೆಗೆ ಏನ್ ಪ್ರೊಸೀಜರ್ ಮಾಡಿರ್ತಾರೆ ಅದೇ ರೀತಿ ತುಪ್ಪಕ್ಕೂ ಕೂಡ. ಇದು 8 ದಿವಸ ಮಾಡ್ತೀರಾ. ಈ 8 ದಿವಸ ಕಳೆದ್ಮೇಲೆ ಮತ್ತೆ ವಾಪಸ್ ನೀವು ಹರಳೆಣ್ಣೆಗೆ ಬರ್ತೀರಾ. ಒಂದ್ ವೇಳೆ ಈ ತುಪ್ಪದಲ್ಲಿ ಜಾಸ್ತಿ ಲೂಸ್ ಮೋಷನ್ ಆಗಿದ್ರೆ, ಸಾಮಾನ್ಯವಾಗಿ ತುಪ್ಪದಲ್ಲಿ ಲೂಸ್ ಮೋಷನ್ ಆಗೋದಿಲ್ಲ, ನಾರ್ಮಲಿ 1 3 ಸರಿ 4 ಸರಿ ನಾರ್ಮಲ್ ಮೋಷನ್ ಆಗಿರುತ್ತೆ, ಸುಸ್ತಾಗೋ ರೀತಿ ಏನ್ ಲೂಸ್ ಮೋಷನ್ ಇರಲ್ಲ. ಒಂದ್ ವೇಳೆ ಆತರ ಆಗಿತ್ತಂತ ಹೇಳಿದ್ರೆ 4ನೇ ವಾರ ನೀವು ಇಸಾಬ್ಗೋಲನ್ನ ತಗೊಳ್ಬಹುದು. ಇಸಾಬ್ಗೋಲ್ ನಾರ್ಮಲ್ ಮೋಷನ್ ಆಗಿರುತ್ತೆ, ಅದ್ರಲ್ಲಿ ಸುಸ್ತಿರೋದಿಲ್ಲ. ಹಾಗಾಗಿ 8 ದಿವಸ ನೀವು ರೆಸ್ಟ್ ಕೊಡ್ಲಿಕ್ಕೋಸ್ಕರ ಇಸಾಬ್ಗೋಲ್ ತಗೊಂಡು ಮತ್ತೆ ಹರಳೆಣ್ಣೆಗೆ ಬರ್ಬಹುದು. ತುಪ್ಪದಲ್ಲಿ ಮೋಷನ್ ಏನ್ ಅಷ್ಟಾಗಿಲ್ಲ, ನಾನು ಆರಾಮಿದ್ದೀನಿ ಅಂತ ಹೇಳಿದ್ರೆ 4ನೇ ವಾರ ಡೈರೆಕ್ಟ್ ಹರಳೆಣ್ಣೆಗೆ ಬರ್ಬೋದು. ಇದು ನಮ್ಮ ಔಷಧಿ ಚಿಕಿತ್ಸೆ ನೀವು ಎಲ್ಲಿವರೆಗೂ ಮಾಡ್ತಿರ್ತೀರೋ ಅಲ್ಲಿವರೆಗೂ ಇದು ರಿಪೀಟ್ ಆಗ್ತಾ ಇರ್ತದೆ, ಅದು ನಿಲ್ಸೋ ಹಾಗಿಲ್ಲ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆ ಇದೆ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಗುಬ್ಬಿಯಿಂದ ಮಾತನಾಡಿ ಮೇಡಮ್ ಇದ್ದಾರೆ. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ ಸರ್. ಮೇಡಮ್, ಕೆಲವು ತಿಂಗಳಿಂದ ನನಗೆ ಎದೆನೋವು ಬರ್ತಾ ಇದೆ. ಮತ್ತೆ ಎದೆ ಮಧ್ಯಭಾಗದಲ್ಲಿ ಉಸಿರು ತುಂಬಿಕೊಂಡಂಗ ಆಗುತ್ತೆ. ಪ್ರತಿದಿನ ಬರುತ್ತೆ, ಯಾವ ಟೈಮ್ ಅಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ. ಅದರಿಂದ ತುಂಬಾ ಇಸಿಜಿ ಎಕೋ ಎಲ್ಲ ಮಾಡ್ತಿದ್ದೀನಿ. ಅವೆಲ್ಲ ಅವಶ್ಯಕತೆ ಇಲ್ಲ ಸರ್, ಇದೆಲ್ಲ ಆಸಿಡ್ ಮತ್ತೆ ಹೊಟ್ಟೆ ಹುಣ್ಣಿನ ಸಮಸ್ಯೆ ಅಂತ ಹೇಳ್ತೀವಿ. ಆದ್ರೂ ಎದೆನೋವು ಮಾತ್ರ ಕಮ್ಮಿ ಆಗ್ತದೆ. ಖಂಡಿತ ಈ ರಿಪೋರ್ಟ್ ಎಲ್ಲ ನಾರ್ಮಲ್ಲೇ ಬರುತ್ತೆ, ಯಾಕೆಂದ್ರೆ ನಿಮ್ಮ ಹೃದಯ ಸಮಸ್ಯೆ ಇಲ್ಲ, ಅಲ್ಲಿ ಇರ್ತಕ್ಕಂಥದ್ದು ನಿಮ್ಮ ಅನ್ನನಾಳದ ಸಮಸ್ಯೆ. ಅನ್ನನಾಳ ಮತ್ತು ಹೊಟ್ಟೆ ಭಾಗದಲ್ಲಿ ಹೊಟ್ಟೆ ಹುಣ್ಣುಗಳಾಗಿರ್ತದೆ, ನಾಳಗಳಲ್ಲಿ ಹುಣ್ಣಾಗಿರ್ತದೆ. ಇದು ಆಸಿಡ್, ಅತಿಯಾದ ಆಸಿಡ್ ನಿಂದ ಆಗುವಂತ ಸಮಸ್ಯೆ. ಆಸಿಡ್ ಅಂದ್ರೆ ಪಿತ್ತ. ಈಗ ಅದರ ಬಗ್ಗೆನೇ ನಾನು ಮಾತಾಡ್ತಿದ್ದೀನಿ. ಆಹಾರವನ್ನ ತಡವಾಗಿ ತಗೊಳ್ಳೋರು, ಕಾಫಿ ಟೀ ಜಾಸ್ತಿ ಕುಡಿಯೋರು, ನೀರ್ ಕಡಿಮೆ ಕುಡಿಯೋರು, ಮತ್ತು ಆಹಾರ ಇಲ್ಲದೆ ಹೊಟ್ಟೆ ಖಾಲಿ ಬಿಟ್ಟು ಸಾಕಷ್ಟು ಸಮಯ ಕಳೆದಿರ್ತೀರಾ. ಇಂತ ಸಂದರ್ಭಗಳಲ್ಲಿ ಆಸಿಡ್ ನ ಪ್ರಮಾಣ ಜಾಸ್ತಿ ಆಗಿರೋದ್ರಿಂದ ಹೊಟ್ಟೆ ಮತ್ತು ಅನ್ನನಾಳ ಸುಟ್ಟಿರುತ್ತದೆ. ಇದರಿಂದ ನಿಮಗೆ ಉಸಿರಾಡಲಿಕ್ಕೆ ಕಷ್ಟ ಆಗುತ್ತೆ, ಆಹಾರ ನುಂಗಲಿಕ್ಕೆ ಕಷ್ಟ ಆಗುತ್ತೆ, ಆಹಾರ ತಿಂದ ನಂತರ ಅಜೀರ್ಣ ಅನಿಸಲಿಕ್ಕೆ ಶುರುವಾಗುತ್ತೆ, ಎದೆ ಒತ್ತೋದು, ಉರಿ ಆಗೋದು, ಇವೆಲ್ಲವೂ ಕಾರಣ ಹೈಪರ್ ಎಸಿಡಿಟಿ, ಹೊಟ್ಟೆ ಹುಣ್ಣು ಅಂತ ಹೇಳ್ತೀವಿ. ಇದಕ್ಕೆ ನೀವು ತಕ್ಷಣ ಮಾಡಬೇಕಾಗಿರೋದು ಒಂದು ಚಮಚ ತಿಳಿ ತುಪ್ಪನ ಬಾಯಲ್ಲಿ ಹಾಕೊಳ್ಳಿ, ಅದನ್ನ ನುಂಗಿದ ಕೂಡಲೇ ಬಿಸಿ ಹಾಲನ್ನ ಕುಡಿರಿ. ಇದನ್ನ ಈಗಲೇ ಮಾಡಿ ಪರೀಕ್ಷೆ ಮಾಡಿ ತಗೊಂಡ ತಕ್ಷಣ ಒಂದು ರಿಲೀಫ್ ಅನ್ನೋದು ನಿಮಗೆ ಸಿಗುತ್ತೆ. ಇದನ್ನ ದಿನದಲ್ಲಿ ಒಂದು 2 ರಿಂದ 3 ಬಾರಿ ಮಾಡ್ಕೊಳ್ಬಹುದು. ಜೊತೆಗೆ ಯೋಗವನ ಬೆಟ್ಟದ ಹೊಟ್ಟೆ ಹುಣ್ಣಿನ ನೀವು ಚಿಕಿತ್ಸೆಯನ್ನು ಪಡ್ಕೊಂಡ್ರೆ ಇದನ್ನ ಬಹುಬೇಗ ಗುಣ ಮಾಡ್ಕೊಳ್ಬಹುದು. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಪ್ರತಿ ವಾರದ ಮಂಗಳವಾರ ಮತ್ತು ಬುಧವಾರ ಬಾಗಲಕೋಟೆಯಲ್ಲಿ ಪವಿತ್ರ ಮೇಡಮ್ ಅವರು ಸಿಗ್ತಾರೆ. ಬಾಗಲಕೋಟೆಯ ಸುತ್ತಮುತ್ತ ಯಾರೆಲ್ಲ ಇದ್ದೀರಾ, ಮೇಡಮ್ ಅನ್ನ ನೇರವಾಗಿ ಭೇಟಿ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಕೆಳಗಡೆ ದೂರವಾಣಿ ಸಂಖ್ಯೆ ಬರ್ತಾ ಇದೆ, ಕರೆ ಮಾಡೋದ್ರ ಮುಖಾಂತರ ತಮ್ಮ ಹೆಸರನ್ನ ನೋಂದಾಯಿಸಿಕೊಂಡು ಭೇಟಿ ಮಾಡಬಹುದಾಗಿದೆ. ಮುಂದಿನ ಕರೆ. ಹಲೋ, ನಮಸ್ತೆ. ನಮಸ್ಕಾರ ಮೇಡಮ್, ತಮ್ಮ ಹೆಸರು? ಉಮೇಶ್ ಅಂತ ಮಾತನಾಡಿ. ಪವಿತ್ರ ಮೇಡಮ್ ಇದ್ದಾರೆ. ನಮಸ್ತೆ, ಹೇಳಿ ಸರ್. ನಮಸ್ಕಾರ ಮೇಡಮ್, ಹೇಳಿ. ಮೇಡಮ್, ಇದು ನನಗೆ ತಲೆನೋವು ಪದೇ ಪದೇ ಬರ್ತಾ ಇತ್ತು, MRI ಮಾಡಿಸ್ದೆ. ಆದ್ರೆ ಏನಾಗಿದೆ, ಈ ಡಾಕ್ಟರ್ ಏನ್ ಹೇಳಿದ್ರು, ಮೊನ್ನೆ ಒಂದ್ 15 ದಿನ ಮಾತ್ರೆ ತಗೊಳ್ಳಿ ಅಂದ್ರು. ಆ ಟ್ಯಾಬ್ಲೆಟ್ ತಗೊಂಡ್ರು ನಿದ್ದೆ ಬರುತ್ತಷ್ಟೇ, ಬಟ್ ತಲೆನೋವು ಕಡಿಮೆ ಆಗಿಲ್ಲ. ಹೀಗೆ ಹೇಳ್ತಾರೆ, ಬೆನ್ನಲ್ಲಿ ನೀರ್ ತೆಗಿಬೇಕು ಅಂತಾರೆ. ರಿಪೋರ್ಟ್ ನೀವು ಓದಿದ್ರ ಒಂದ್ಸರಿ MRI ರಿಪೋರ್ಟ್ ನ? ಓದ್ದೆ. ಅಲ್ಲಿ ಇಂಪ್ರೆಷನ್ ಅಲ್ಲಿ ಏನ್ ಸಮಸ್ಯೆ ಇದೆ ಅಂತ ಕೊಟ್ಟಿರ್ತಾರೆ, ಅದನ್ನ ನೋಡಿ. ಅರ್ಥ ಆಗಿಲ್ಲ ಅಂದ್ರೆ ಒಂದ್ಸರಿ ನಮ್ಮ ಯೋಗವನ ಬೆಟ್ಟದ ವಾಟ್ಸ್ಆಪ್ ನಂಬರ್ಗೆ ಆ ರಿಪೋರ್ಟ್ ಗಳನ್ನ ಕಳಿಸಿ, ಅಥವಾ ನೇರವಾಗಿ ಭೇಟಿ ಮಾಡಿದ್ರೆ ತುಂಬಾ ಒಳ್ಳೇದು. ಬಂದು ಅದಕ್ಕೆ ಚಿಕಿತ್ಸೆ ಪಡ್ಕೊಳ್ಳಿ. ಅವನ್ನೆಲ್ಲ ನೀವು ಆ ಟ್ರೀಟ್ಮೆಂಟ್ ಗಳನ್ನ ಮಾಡೋದಕ್ ಮೊದ್ಲು ಒಂದ್ಸಲಿ ನೀವು ದೇಶೀಯ ವೈದ್ಯ ಪದ್ಧತಿ ಚಿಕಿತ್ಸೆ ಪಡ್ಕೊಳ್ಳೋದು ತುಂಬಾ ಒಳ್ಳೇದು. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾ ಇದ್ದೀವಿ, ಕರೆ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಚಿಂತಿಸುವಂತ ಅಗತ್ಯ ಇಲ್ಲ. ನಾಳೆ ಶುಕ್ರವಾರ ಮಧ್ಯಾಹ್ನ 1 ಗಂಟೆಗೆ ವನಮೂಲಿಕೆ ನೇರ ಪ್ರಸಾರ ಕಾರ್ಯಕ್ರಮ ಇರುತ್ತೆ. ಅವಾಗ ಕೂಡ ನೀವು ಸಮಯವನ್ನ ಬಿಡು ಮಾಡಿಕೊಂಡು ನಿಮ್ಮ ಆರೋಗ್ಯದ ಸಮಸ್ಯೆಗಳನ್ನ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡಬಹುದಾಗಿದೆ. ನೇರವಾಗಿ ಮೇಡಮ್ ಅನ್ನ ಭೇಟಿ ಮಾಡಬೇಕು ಅಂತ ಹೇಳಿದ್ರೆ ಕೆಳಗಡೆ ದೂರವಾಣಿ ಸಂಖ್ಯೆಗಳು ಬರ್ತಾ ಇದೆ. ತಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಕನಕಪುರ, ಚಿತ್ರದುರ್ಗ, ಕುಣಿಗಲ್ಲು ಹಾಗೂ ಬಾಗಲಕೋಟೆ 4 ಶಾಖೆಗಳಿದೆ ಯೋಗವನ್ನ ಬಿಟ್ಟದ್ದು. ಹತ್ತಿರದ ನಿಮ್ಗೆ ಶಾಖೆ ಯಾವುದು, ನಿಮ್ಗೆ ಯಾವುದು ಹತ್ರ ಆಗುತ್ತೆ ಅಲ್ಲಿ ಹೋಗಿ ನೀವು ಭೇಟಿ ಆಗಬಹುದು. ತಜ್ಞ ವೈದ್ಯರಿರ್ತಾರೆ. ಖಂಡಿತ ನಿಮ್ಮ ಎಲ್ಲಾ ರೀತಿಯಾದಂತಹ ಆರೋಗ್ಯದ ಸಮಸ್ಯೆಗಳಿಗೆ ನೈಸರ್ಗಿಕವಾದಂತಹ ವನಮೂಲಿಕೆಯಲ್ಲಿ, ಅಂದ್ರೆ ವಿಶೇಷವಾಗಿ ತಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ, ಅಡ್ಡ ಪರಿಣಾಮಗಳು ಅಂತ ನಾವೇನ್ ಹೇಳ್ತೀವಿ, ಧೈರ್ಯವಾಗಿ ತೆಗೆದುಕೊಳ್ಬಹುದು. ಈಗ ಆಲ್ರೆಡಿ ಸಾವಿರಾರು ಜನ ಚಿಕಿತ್ಸೆಯನ್ನ ತೆಗೆದುಕೊಂಡು ಆಪರೇಷನ್ ಇಲ್ಲದೆ ಅವರ ಆರೋಗ್ಯದ ಸಮಸ್ಯೆಗಳಿಂದ ಹೊರಗಡೆ ಬಂದಿದ್ದಾರೆ. ಹಾಗಾಗಿ ಹೋಗಿ ಭೇಟಿ ಮಾಡಬಹುದು. ಮತ್ತೊಂದು ಕರೆ ಇದೆ. ಹಲೋ, ನಮಸ್ತೆ. ಹಲೋ, ನಮಸ್ಕಾರ. ತಮ್ಮ ಹೆಸರು? ಮಲ್ಲಿಕಾರ್ಜುನ್ ಅಂತ್ರಿ. ಏನಿದೆ ಸಮಸ್ಯೆ ತಿಳಿಸಿ. ನಮಸ್ತೆ, ಹೇಳಿ ಸರ್. ನಮಸ್ಕಾರ ಮೇಡಮ್, ಹೇಳಿ. ನಾ ಕಮಲಾಪುರ್ಲಿಂದ ಮಾತಾಡ್ತೀನಿ, ಗುಲ್ಬರ್ಗ ಡಿಸ್ಟ್ರಿಕ್ಟ್ ಮೇಡಮ್. ಸಮಸ್ಯೆ ಹೇಳಿ ಸರ್. ನಾ ಕಿಡ್ನಿ ಪೇಷಂಟ್ ಇದ್ದೀನಿ ಮೇಡಮ್. ಯೋಗನ ಬೆಟ್ಟಲಿಂದ ಔಷಧ ತರಿಸ್ಕೊಂಡಿನ್ರಿ. ಈಗ 5.58 ಕ್ರಿಯೇಟಿನ್ ಅದ್ರಿ ಮೇಡಮ್. ಓಕೆ, ಮೊದಲು ಎಷ್ಟಿತ್ತು ಔಷಧಿ ತಗೊಳ್ಳೋದು? 9.6 ಇತ್ತು. 9.6 ಇತ್ತು. ಓಕೆ, ಕಡಿಮೆ ಆಗಿದೆ. ಕಡಿಮೆ ಆಗಿದ್ರಿ ಮೇಡಮ್. ಯೋಗನೂ ಮಾಡ್ತಾ ಇದೀನಿ ಮೇಡಮ್, ಆದ್ರ ಸ್ವಲ್ಪ ಯೂರಿನ್ ಮೂತ್ರ ಸಮಸ್ಯೆ ಆಗಿದೆ ಮೇಡಮ್. ಮೂತ್ರ ಕಡಿಮೆ ಹೋಗ್ತಾ ಇದೆಯಾ? ಹಾ, ಮೂತ್ರ ಕಡಿಮೆ ಹೋಗ್ತದೆ ಮೇಡಮ್. ಹೊಟ್ಟೆ ಶುದ್ಧಿ ಚೆನ್ನಾಗಿ ಮಾಡ್ತಾ ಇದೀರಾ? ಹಾ, 2 ಟ್ಯಾಬ್ಲೆಟ್ ತಗೋತಾ ಇದೀನಿ ಮೇಡಮ್. ಟ್ಯಾಬ್ಲೆಟ್ ತಗೊಳ್ಳೋದ್ರಿಂದ ಅಷ್ಟು ನಿಮಗೆ ಮಲಶುದ್ಧಿ ಆಗಲ್ಲ. ಯಾಕಂತ ಹೇಳಿದ್ರೆ ಕಿಡ್ನಿ ಪೇಷಂಟ್ಸ್ ನೀರ್ ಕುಡಿಯೋದೇ ಕಡಿಮೆ, ಹಾಗಾಗಿ ಸಾಮಾನ್ಯ ಮಲಬದ್ಧತೆ ಸಮಸ್ಯೆ ಇರ್ತದೆ. ನೀವು ಔಡ್ಲೆಣ್ಣೆಯನ್ನೇ ತಗೊಳ್ಳೋದು ತುಂಬಾ ಒಳ್ಳೇದು. 8 ದಿನಗಳ ಕಾಲ ಔಡ್ಲೆಣ್ಣೆನ ಬಳಸಿ. ಯಾವುದೇ ರೀತಿಯ ಅಧೈರ್ಯ ಆಗ್ಲಿ, ಭಯ ಆಗ್ಲಿ ಪಡೋ ಅವಶ್ಯಕತೆ ಇಲ್ಲ. ನಾಳೆಯಿಂದ ಔಡ್ಲೆಣ್ಣೆಯನ್ನ ಚಾಲು ಮಾಡಿ. 8 ದಿನ ನೀವು ಔಡ್ಲೆಣ್ಣೆ ತಗೊಂಡ್ರೆ ಹೊಟ್ಟೆ ಶುದ್ಧಿ ಆಗ್ತದೆ. ಇದರಿಂದ ನಿಮಗೆ ಮೂತ್ರ ಸ್ವಲ್ಪ ಜಾಸ್ತಿ ಆಗ್ಲಿಕ್ಕೆ ಅವಕಾಶಗಳಿರುತ್ತೆ. ಜೊತೆಗೆ ನಿಮ್ಮ ಮೂತ್ರದ ಅಳತೆಗೆ ತಕ್ಕಷ್ಟು ನಾವು ಕೊಟ್ಟಿರ್ತಕ್ಕಂಥ ಕಷಾಯವನ್ನೇ ಬಳಸಬೇಕು. ನೀರನ್ನ ಆದಷ್ಟು ಅವಾಯ್ಡ್ ಮಾಡಿ. ನಿಮ್ಮ ಮೂತ್ರದ ಅಳತೆ ಮೀರಿ ನೀವು ಯಾವುದೇ ರೀತಿಯ ನೀರಿನ ಅಂಶವನ್ನ ತಗೊಳ್ಳೋ ಹಾಗಿಲ್ಲ. ಹಾಗಾಗಿ ಒಂದು ಮೂತ್ರದ ಅಳತೆಗೆ ತಕ್ಕಷ್ಟು ಕಷಾಯ ಬಳಸುವಂಥದ್ದು, ಜೊತೆಗೆ ಮಲಶುದ್ಧಿ ಮಾಡ್ತಕ್ಕಂಥದ್ದು, ಹಾಗೆ ಆಹಾರಗಳಲ್ಲಿ ಆದಷ್ಟು ಬೇಗ ಜೀರ್ಣ ಆಗುವ ರೀತಿಯಲ್ಲಿ ಆಹಾರ ತಗೊಳ್ಳೋದು ತುಂಬಾ ಒಳ್ಳೇದು. ಧನ್ಯವಾದ. ಮುಂದಿನ ಕರೆ. ಹಲೋ, ನಮಸ್ತೆ. ನಮಸ್ಕಾರ. ಟಿವಿ ನೋಡ್ಕೊಂಡು ಮಾತನಾಡ್ಬೇಡಿ, ಹೇಳಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಹಲೋ ಮೇಡಮ್, ನಮಸ್ತೆ. ನಾ ಬೆಂಗಳೂರಿಂದ ಮಂಜುಳಾ ಅಂತ. ನೇರವಾಗಿ ಏನ್ ಸಮಸ್ಯೆ ಇದೆ ತಿಳಿಸಿ. ಪವಿತ್ರ ಮೇಡಮ್ ಇದ್ದಾರೆ. ನಮಸ್ತೆ, ಹೇಳಿ ಮಾ. ಹಲೋ, ನಮಸ್ತೆ ಮೇಡಮ್, ಹೇಳಿ. ಮೇಡಮ್, ನನ್ನ ಹೆಸರು ಮಂಜುಳಾ ಅಂತ. ನನ್ ಮಗಳು 10 ವರ್ಷ ಮಗು ಮೇಡಮ್. ಅದು ಒಂದ್ 6 months ವರೆಗೂ ಚೆನ್ನಾಗಿತ್ತು ಮೇಡಮ್. ಮಗು 6 months ಆದ್ಮೇಲೆ ಮೋಷನ್ ಅಲ್ಲಿ ಒಂಥರ ಹರಳೆಣ್ಣೆ ಬರಲ್ವಾ, ಆ ತರ ಬರುತ್ತೆ ಮೇಡಮ್ ಅವಳಿಗೆ. ಅಂದ್ರೆ ಆಯಿಲ್ ತಿಂದ್ರೇನೆ ಆತರ ಬರೋದು, ಬೇಕರಿ ಫುಡ್ ಆತರ ಏನಾದ್ರು ತಿಂದ್ರೆ ಆತರ ಆಯಿಲ್ ತರ ಬರುತ್ತೆ. ಸ್ವಲ್ಪ ದಿವಸ ಇರ್ಲಿಲ್ಲ, ಮತ್ತೆ ಮೊನ್ನೆ ಒಂದ್ಸತಿ ನಾನ್ ವೆಜ್ ತಿಂದಿದ್ಲು, ಅವಾಗ ಅದೇ ತರ ಆಯಿಲ್ ತರ ಮೋಷನ್ ಬಂತು. ಯಾಕೆ ಮೇಡಮ್? ಇದು ಅಜೀರ್ಣ ಸಮಸ್ಯೆ ಅಮ್ಮ, ಮಗುವಿಗೆ ಜೀರ್ಣ ಶಕ್ತಿ ಸರಿಯಾಗಿಲ್ಲ. ಇಂಥ ಸಂದರ್ಭದಲ್ಲಿ ನೀವು ಅಜೀರ್ಣದ ಆಹಾರ ಕೊಡೋದ್ರಿಂದ ಈ ತೊಂದರೆ ಆಗ್ತದೆ. ಇದು ಕರಳಿನ ಸಮಸ್ಯೆ ಮತ್ತು ಜೀರ್ಣಾಂಗ ರೋಗದ ಸಮಸ್ಯೆಗಳಿರುತ್ತೆ. ಇದಕ್ಕೆ ನೀವು ಯೋಗವನ ಬೆಟ್ಟದಲ್ಲಿ ಚಿಕಿತ್ಸೆ ಇದೆ. ಜೊತೆಗೆ ಮಕ್ಕಳಿಗೆ ಆದಷ್ಟು ಈ ನಾನ್ ವೆಜ್ ಗಳು ಅಜೀರ್ಣ ಪದಾರ್ಥಗಳನ್ನ ಅವಾಯ್ಡ್ ಮಾಡಿ, ಸಾಕಷ್ಟು ಸೊಪ್ಪು, ತರಕಾರಿ, ಮೊಳಕೆ ಕಾಳು, ಹಣ್ಣುಗಳು, ಹಾಲು, ತುಪ್ಪ, ಮಜ್ಜಿಗೆ ಇವನ್ ಕೊಡೋದ್ರಿಂದ ಜೀರ್ಣ ಶಕ್ತಿಗೆ ಅದು ಸಹಾಯ ಮಾಡ್ತದೆ, ಅಜೀರ್ಣ ಸಮಸ್ಯೆಯನ್ನ ಹೋಗ್ಲಾಡ್ಸತ್ತೆ. ಮತ್ತೆ ಆಗಾಗ ನೀರು ಕೊಡೋದು ಕೂಡ ಜೀರ್ಣ ಆಗ್ಲಿಕ್ಕೆ ಸಾಕಷ್ಟು ಸಹಾಯ ಆಗತ್ತೆ. ಹಾಗಾಗಿ ಈ ರೀತಿ ಆಹಾರಗಳನ್ನ ನೀವು ಪದ್ಧತಿಯನ್ನ ಅನುಸರಿಸಿ, ಜೊತೆಗೆ ನೀವು ಯೋಗವನ ಬೆಟ್ಟ ಚಿಕಿತ್ಸೆಯನ್ನ ಪಡ್ಕೊಳ್ಬಹುದು. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಪ್ರತಿ ಮಂಗಳವಾರ ಮತ್ತು ಬುಧವಾರ ಬಾಗಲಕೋಟೆಯಲ್ಲಿ ಪವಿತ್ರ ಮೇಡಮ್ ಅವರು ತಮ್ಮ ಎಲ್ಲ ರೀತಿಯಾದಂತಹ ಆರೋಗ್ಯದ ಸಮಸ್ಯೆಗಳಿಗೆ ತಮ್ಮ ಸಮಾಲೋಚನೆಗೆ ಸಿಗ್ತಾರೆ. ಬಾಗಲಕೋಟೆ ಸುತ್ತಮುತ್ತ ಯಾರೆಲ್ಲ ಇದ್ದೀರಾ, ಕೆಳಗಡೆ ಬರ್ತಿರುವಂತಹ ದೂರವಾಣಿ ಸಂಖ್ಯೆಗೆ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡು ಭೇಟಿ ಮಾಡಬಹುದಾಗಿದೆ. ನಾಳೆ ಮಧ್ಯಾಹ್ನ 1 ಗಂಟೆಗೆ ವನಮೂಲಿಕೆ ವಿಶೇಷ ನೇರಪ್ರಸಾರ ಕಾರ್ಯಕ್ರಮ ಇರುತ್ತೆ. ಅಲ್ಲಿ ಕೂಡ ನಿಮ್ಮ ಸಮಸ್ಯೆಗಳನ್ನ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ಳಬಹುದು, ನಮ್ಮ ಜೊತೆಯಾಗಬಹುದು. ಮತ್ತೊಂದು ಕರೆ ಇದೆ. ಹಲೋ, ನಮಸ್ತೆ. ಹಲೋ, ಇಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಕೊಳ್ಳೇಗಾಲದಿಂದ ಕಾಲ್ ಮಾಡ್ತಿದ್ದೀವಿ. ಮಾತನಾಡಿ. ಪವಿತ್ರ ಮೇಡಮ್ ಇದ್ದಾರೆ. ನಮಸ್ತೆ, ಹೇಳಿ ಸರ್. ನಮಸ್ತೆ ಮೇಡಮ್, ನಮ್ಗೆ ಬಾಯಲ್ಲಿ ಅಲ್ಸರ್ಸ್ ಆಗ್ತಿರುತ್ತೆ ತುಂಬಾ. ಅಂದ್ರೆ ಚೂರ್ ಕಿತ್ತೋದ್ರದ್ದು ತುಂಬಾ ದೊಡ್ಡ ಅಲ್ಸರ್ ತರ ಆಗುತ್ತೆ. ಅಂದ್ರೆ ಬಾಯಲ್ಲಿ ಹಲ್ಸೋಕಿ ಚೂರ್ ಗಾಯ ಅದು ಆಗುತ್ತೆ. ಮತ್ತೆ ಹೀಟ್ಗೆ ಯಾವಾಗ್ಲೂ ಹೊಡ್ಕೋತಾನೆ ಇರುತ್ತೆ. ಅಂದ್ರೆ ತಿಂಗ್ಳಿಗೆ 2 ಸಲ 3 ಸಲ ಆಗ್ತಾನೆ ಇರುತ್ತೆ. ಬಿ ಕಾಂಪ್ಲೆಕ್ಸ್ ತಗೊಂಡ್ರು ಒಂದೊಂದ್ಸಲ ಕಮ್ಮಿ ಆಗಲ್ಲ. ಅದ್ರ ಅವಶ್ಯಕತೆ ಇಲ್ಲ ಸರ್. ಬಿ ಕಾಂಪ್ಲೆಕ್ಸ್ ಏನ್ ಮಾಡುತ್ತೆ, ನಿಮಗೆ ಹುಣ್ಣು ಬಂದಾಗ ತಗೊಳ್ತೀರಾ, ಸ್ವಲ್ಪ ಮಟ್ಟಿಗೆ ಕಡಿಮೆ ಅನ್ಸುತ್ತೆ, ಮತ್ತೆ ಶುರುವಾಗತ್ತೆ. ಆದ್ರೆ ನಿಮ್ಮ ದೇಹದ ಉಷ್ಣಾಂಶ ಇರುವಂತದ್ದು ಹೊಟ್ಟೆಯಲ್ಲಿ, ಆ ಹೊಟ್ಟೆಲಿರೋ ಮಲ ಸಂಗ್ರಹಣೆಯನ್ನ ಹೊರ ಕಳ್ಸಿದ್ರೆ ಉಷ್ಣಾಂಶ ಅನ್ನೋದು ತಾನಾಗೆ ಸರಿ ಹೋಗ್ತದೆ. ಜೊತೆಗೆ ನೀವು ತಿನ್ನೋ ಆಹಾರದಲ್ಲಿ ಉಷ್ಣ ಆಗೋ ರೀತಿಯ ಆಹಾರಗಳನ್ನ ತಗೊಳ್ಬಿಡಿ. ಉಷ್ಣ ಆಗೋದು ಅಂದ್ರೆ ಅಜೀರ್ಣ ಆಹಾರಗಳು. ಯಾವ್ಯಾವ್ದು ಆಹಾರಗಳು ಜೀರ್ಣ ಆಗಲ್ವೋ ಅದೆಲ್ಲವೂ ಹೀಟ್ ಆಗ್ತದೆ. ಯಾವ ಆಹಾರ ನಾವು ತಿಂದು 4 ಗಂಟೆಗಳಲ್ಲಿ ಜೀರ್ಣ ಆಗಿ 6 ಗಂಟೆನಲ್ಲಿ ಹೊರಗೆ ಬರ್ತದೋ ಇಂಥ ಆಹಾರಗಳು ನಮ್ಮ ದೇಹವನ್ನ ಶುದ್ಧವಾಗಿ ಮತ್ತೆ ತಂಪಾಗಿಡ್ತದೆ. ಹಾಗಾಗಿ ಆ ಜೀರ್ಣ ಪದಾರ್ಥಗಳನ್ನ ಸೇವನೆ ಮಾಡಬೇಡಿ. ಜೊತೆಗೆ ನಿಮ್ಮ ಒಂದು ಜೀರ್ಣಾಂಗ ಸಮಸ್ಯೆ ಕೂಡ ತೊಂದರೆಯಾಗಿ ನಿಮಗೆ ಕಾಡ್ತಾ ಇರ್ತದೆ. ಆಹಾರ ಯಾವುದೇ ಆಹಾರ ತಗೊಂಡ್ರು ಜೀರ್ಣ ಆಗ್ತಿಲ್ಲ ಅನ್ನೋ ರೀತಿಯಲ್ಲಿ ತೊಂದರೆ ಆಗ್ತಾ ಇರೋದ್ರಿಂದ ಈ ರೀತಿ ಅಂದ್ರೆ ಪಿತ್ತ ಜಾಸ್ತಿ ಆಗೋದು ಮತ್ತು ದೇಹದ ಉಷ್ಣ ಜಾಸ್ತಿ ಆಗೋದು, ಈ 2 ಕಾರಣಗಳಿಂದ ಬಾಯಲ್ಲಿ ಹುಣ್ಣಾಗ್ತದೆ. ಹಾಗೂ ಹೈಪರ್ ಟೆನ್ಷನ್, ಅಧಿಕ ಒತ್ತಡದಲ್ಲಿ ನೀವೇನಾದ್ರೂ ಜೀವನ ನಡೆಸ್ತಾ ಇದ್ರೆ, ಅಂದ್ರೆ ಟೆನ್ಷನ್, ಯಾವಾಗ್ಲೂ ನನ್ನ ಒಂದು ವೃತ್ತಿ ಜೀವನ ಟೆನ್ಷನ್ ಇರುತ್ತೆ, ಮನೆಯಲ್ಲಿ ಟೆನ್ಷನ್ ಇರುತ್ತೆ, ಈ ರೀತಿಯ ಮಾನಸಿಕ ಒತ್ತಡಗಳು ಜಾಸ್ತಿ ಇದ್ರೂ ಕೂಡ ಬಾಯಲ್ಲಿ ಹುಣ್ಣಾಗುವಂಥದ್ದು ಹೆಚ್ಚಾಗಿ ಕಾಡ್ತದೆ. ಹಾಗಾಗಿ ಆಹಾರದ ಬಗ್ಗೆ ನೀವು ಒಂದು ಕ್ರಮವನ್ನು ವಹಿಸಬೇಕು. ದೇಹ ತಂಪು ಮಾಡೋ ರೀತಿಯಲ್ಲಿ ನೀರಿನ ಅಂಶವನ್ನ ತೆಗೆದುಕೊಳ್ಬೇಕು, ಹೊಟ್ಟೆ ಶುದ್ಧಿ ಮಾಡಬೇಕು, ನಿದ್ರೆ ಚೆನ್ನಾಗಿ ಮಾಡಬೇಕು. ನಿದ್ರೆ ಕಡಿಮೆ ಆದ್ರೂ ಕೂಡ ನಿಮಗೆ ಬಾಯಲ್ಲಿ ಹುಣ್ಣಾಗೋ ಸಮಸ್ಯೆ ಹೆಚ್ಚಾಗಿ ಕಾಡ್ತಿರ್ತದೆ. ನಿಮ್ಮ ದೇಹಕ್ಕೆ ಯಾವ ಸಮಯಕ್ಕೆ ಏನನ್ನು ಕೊಡಬೇಕು ಅನ್ನೋದನ್ನ ಅರಿತು ನೀವು ಮಾಡಿದ್ರೆ ಖಂಡಿತ ಈ ಸಮಸ್ಯೆಯಿಂದ ಹೊರಗೆ ಬರ್ಬೋದು. ಚಿಕಿತ್ಸೆ ಯೋಗವನ ಬೆಟ್ಟದಲ್ಲಿದೆ, ಪಡ್ಕೊಳ್ಬಹುದು. ಧನ್ಯವಾದ. ಮತ್ತೊಂದು ಕರೆ ಇದೆ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೇಡಮ್, ಮೈಸೂರಿಂದ. ಮಾತನಾಡಿ. ಪವಿತ್ರ ಮೇಡಮ್ ಇದ್ದಾರೆ. ಸಮಸ್ಯೆ ಏನಿದೆ ನೇರವಾಗಿ ತಿಳಿಸಿ. ನಮಸ್ತೆ, ಹೇಳಿಮಾ. ಮೇಡಮ್ ಹೇಳಿ, ನನ್ಗೆ ವೆರಿಕೋಸ್ ವೇನ್ ಇದೆ. ಏನಾದ್ರೂ ಅದಕ್ಕೇನಾದ್ರೂ ಪರಿಹಾರ ಇದೆಯಾ ಮೇಡಮ್ ವನಮೂಲಿಕೆಯಿಂದ? ಖಂಡಿತ ಔಷಧಿ ಚಿಕಿತ್ಸೆಗಳಿದೆ. ನೀವ್ ಒಂದ್ಸರಿ ನಿಮ್ಗೆ ಹತ್ರ ಆಗೋ ಬ್ರಾಂಚ್ಗೆ ಭೇಟಿ ಮಾಡಿ. ಅದಕ್ಕೆ ವೆರಿಕೋಸ್ ವೇನ್ಸ್ ಅಂತ ಹೇಳಿದ್ರೆ ಬ್ಲಡ್ ಕ್ಲಾಟ್ಸ್ ಇರುತ್ತೆ, ಅದನ್ನ ರಿಮೂವ್ ಮಾಡ್ಲಿಕ್ಕೆ ಔಷಧಿಗಳು ಕೊಡ್ತೀವಿ. ರಕ್ತ ಶುದ್ಧಿ ಆಗ್ತದೆ ಮತ್ತು ರಕ್ತ ಸಂಚಲನ ಸರಿ ಹೋಗ್ತದೆ. ಇದರಿಂದ ನಿಮ್ಮ ವೆರಿಕೋಸ್ ವೇನ್ಸ್ ಅನ್ನ ಗುಣಪಡಿಸ್ಕೊಳ್ಬಹುದು. ಖಂಡಿತ ನೀವು ಹತ್ರ ಆಗೋ ಬ್ರಾಂಚಿಗೆ ಭೇಟಿ ಮಾಡಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಬೇರೆ ಬೇರೆ ಕಡೆ ಎಲ್ಲ ತೋರಿಸಿದೀವಿ, ಯಾವುದೇ ರೀತಿಯಾದಂತಹ ಒಂದು ಚಿಕಿತ್ಸೆ ಕೂಡ ಫಲಕಾರಿಯಾಗಿಲ್ಲ, ಹಣ ಮಾತ್ರ ವ್ಯಯ ಆಗ್ತಾ ಇದೆ, ನಮ್ಗೆ ಯಾವುದೇ ರೀತಿ ಪ್ರಯೋಜನ ಆಗ್ತಾ ಇಲ್ಲ ಅಂತ ಹೇಳಿ ಬಹಳಷ್ಟು ಜನ ಮನ ನೊಂದಿರ್ತೀರಾ. ಒಮ್ಮೆ ನೀವು ಯೋಗವನ ಬೆಟ್ಟದ ಹತ್ತಿರದ ಶಾಖೆಗೆ ಭೇಟಿ ನೀಡೋದ್ರ ಮುಖಾಂತರ ಖಂಡಿತ ನಿಮ್ಮ ಸಮಸ್ಯೆಗಳಿಂದ ಹೊರಗಡೆ ಬರ್ಬೋದು. ಮತ್ತೆ ಜೀವನ ಪರ್ಯಂತ ನಾವು ಮಾತ್ರೆಗಳನ್ನ ತೆಗೆದುಕೊಳ್ತಾನೆ ಇರ್ಬೇಕಾ ಅನ್ನುವಂಥ ಪ್ರಶ್ನೆಗೂ ಕೂಡ ಸರಿಯಾದಂತ ಉತ್ತರ ಯೋಗವನ ಬೆಟ್ಟ ಅಂತಾನೆ ಹೇಳ್ಬಹುದು. ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ, ನಮಸ್ತೆ. ಹಲೋ, ಇಲ್ಲಿಂದ ಕರೆ ಮಾಡ್ತಿದ್ದೀರಾ? ಹಲೋ, ಮಾತನಾಡಿ. ಟಿವಿ ನೋಡ್ಕೊಂಡು ಮಾತನಾಡ್ಬಿಡಿ, ಹೊರಗಡೆ ಬನ್ನಿ. ಇದಾರೆ ಮೇಡಮ್, ಇದಾರೆ ಪವಿತ್ರ ಮೇಡಮ್, ಮಾತನಾಡಿ. ನಮಸ್ಕಾರ ರೀ. ನಮಸ್ತೆ, ಹೇಳಿ ಸರ್. ನಮ್ಮದು ತಾಯಿಯರಿಗೆ ಗ್ಯಾಸ್ಟ್ರಿಕ್ ಐತ್ರಿ. ಹೇಳಿ. ಅದಕ್ಕೆ ಏನಂತೇಳಿ ಗ್ಯಾಸ್ಟ್ರಿಕ್ ನ ಸಮಸ್ಯೆ ನಾನು ಈಗ ಆಲ್ರೆಡಿ ತಿಳಿಸ್ತಾ ಇದೀನಿ, ನೀವು ಟಿವಿ ನೋಡ್ತಾ ಇದೀರಾ. ಗ್ಯಾಸ್ಟ್ರಿಕ್ ಅನ್ನೋದು ಸುಮ್ಮನೆ ಬರುವಂತ ಕಾಯಿಲೆ ಅಲ್ಲ. ನಾವು ನಮ್ಮ ದೇಹಕ್ಕೆ ಎಷ್ಟು ಒಂದು ತಪ್ಪುಗಳನ್ನ ಮಾಡ್ತಿರ್ತೀವಿ, ದೇಹವನ್ನ ಎಷ್ಟು ನಿರ್ಲಕ್ಷ್ಯ ಮಾಡ್ತಿದೀವಿ, ನಮ್ಮ ದೇಹಕ್ಕೆ ನಾವೆಷ್ಟು ತೊಂದರೆ ಕೊಡ್ತಿದೀವಿ ಅನ್ನೋದ್ರ ಸಮಸ್ಯೆನೇ ಗ್ಯಾಸ್ಟ್ರಿಕ್. ಆಹಾರವನ್ನ ಸಮಯಕ್ಕೆ ಸರಿಯಾಗಿ ತಗೊಳ್ಳದೇ ಇರುವಂತದ್ದು, ಕಾಫಿ ಟೀ ಅಭ್ಯಾಸ, ನೀರ್ ಕಡಿಮೆ ಕುಡಿಯೋದು, ಮತ್ ಇನ್ಯಾವುದಾದ್ರೂ ಅಭ್ಯಾಸಗಳನ್ನ ಹೆಚ್ಚಾಗಿ ಮಾಡ್ತಾ ಇದ್ರು ಕೂಡ ಈ ರೀತಿ ತೊಂದರೆ ಆಗ್ತದೆ. ಹಾಗಾಗಿ ಆಹಾರದ ಕಡೆ ಗಮನ ಕೊಡಬೇಕಾಗತ್ತೆ. ಖಾರ, ಮಸಾಲೆ, ಗಟ್ಟಿ ಪದಾರ್ಥಗಳನ್ನ ನಿಲ್ಲಿಸಬೇಕು. ಜೊತೆಗೆ ಈ ಮಿರ್ಚಿ, ಮಂಡಕ್ಕಿ, ಚಹಾ ಕುಡಿಯುವಂಥದ್ದು, ಬ್ರೆಡ್, ಬಿಸ್ಕೆಟ್ಗಳನ್ನ ಹೆಚ್ಚಾಗಿ ಬಳಸುವಂಥದ್ದು, ಇವೆಲ್ಲವೂ ಗ್ಯಾಸ್ಟ್ರಿಕ್ಗೆ ಕಾರಣ ಆಗ್ತದೆ. ಹಾಗಾಗಿ ನಿಮ್ಮ ಹತ್ರ ಇರೋ ಯೋಗವನ ಬೆಟ್ಟಕ್ಕೆ ಭೇಟಿ ಮಾಡಿ, ಔಷಧಿ ಇದೆ, ಚಿಕಿತ್ಸೆ ಪಡ್ಕೊಳ್ಳಿ. ಜೊತೆಗೆ ಜೀವನ ಶೈಲಿಯನ್ನ ಬದಲಾಯಿಸ್ಕೊಂಡ್ರೆ ಖಂಡಿತ ಗುಣಮುಖರಾಗಬಹುದು. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮುಂದಿನ ಕರೆ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಓಕೆ, ಏನ್ ಸಮಸ್ಯೆ ಇದೆ ತಿಳಿಸಿ ಮೇಡಮ್ ಇದ್ದಾರೆ. ನಮ್ಗೆ ಹೊಟ್ಟೆಲಿ ಸಣ್ಣದಾಗ ಹುಣ್ಣಾಗಿದೆ ಅಂತೆ, ಅದಕ್ಕೇನಾರ ಔಷಧಿ ಇದೆಯಾ? ಹೊಟ್ಟೆ ಹುಣ್ಣಾಗಿದೆ ಅಂತ ಹೇಳಿದ್ರೆ ನಿಮಗೆ ಯಾವ ರೀತಿ ಆಗ್ತದೆ? ಹೊಟ್ಟೆ ಉರಿ, ಎದೆ ಉರಿ, ಹೊಟ್ಟೆ ನೋವು ಬರುತ್ತಾ? ಹೊಟ್ಟೆ ನೋವು ಬರುತ್ತೆ ಅಷ್ಟೇ, ಕರಳಲ್ಲಿ. ಓಕೆ, ಅದನ್ನೇ ನಾನು ಇವಾಗ ಹೈಪರ್ ಎಸಿಡಿಟಿ, ಹೊಟ್ಟೆ ಹುಣ್ಣು ಅಂತ ಹೇಳ್ತಾ ಇರೋದು. ಅದಕ್ಕೆ ಔಷಧಿಗಳಿದೆ. ತಕ್ಷಣ ಹೊಟ್ಟೆ ನೋವಿದೆ ನನಗೆ, ಅದಕ್ಕೆ ಏನಾದ್ರೂ ಮನೆ ಮದ್ದಿದ್ಯಾ ಅಂತ ಹೇಳಿದ್ರೆ ತುಪ್ಪ, ಹಾಲು, ಒಂದ್ ಚಮಚ ತುಪ್ಪ ಬಾಯಲ್ಲಿ ಹಾಕೊಂಡು ಹಾಲು ಕುಡಿಯೋದ್ರಿಂದ ನಿಮ್ಮ ಹೊಟ್ಟೆ ಉರಿ, ಹೊಟ್ಟೆ ನೋವು, ಸಂಕಟಗಳನ್ನ ಬೇಗ ಕಡಿಮೆ ಮಾಡ್ಕೊಳ್ಬಹುದು. ಇದನ್ನ ಮಾಡ್ಕೊಳ್ಳಿ. ಖಾರ, ಮಸಾಲೆ, ಗಟ್ಟಿ ಪದಾರ್ಥಗಳನ್ನ ನಿಲ್ಲಿಸಿ, ಆಹಾರವನ್ನ ಸಮಯಕ್ಕೆ ಸರಿಯಾಗಿ ಮೃದುವಾಗಿ ತೆಗೆದುಕೊಳ್ಳಿ. ಜೊತೆಗೆ ಪ್ರತಿ ಗಂಟೆಗೊಂದ್ಸರಿ ಎಳ್ನೀರು, ಮಜ್ಜಿಗೆ, ಹಣ್ಣಿನ ರಸಗಳನ್ನ ಆಗಾಗ ಕೊಡೋದ್ರಿಂದ ಹೊಟ್ಟೆ ತಂಪಾಗ್ತದೆ, ಆ ಹುಣ್ಣು ಕೂಡ ಕಡಿಮೆ ಆಗತ್ತೆ. ಇದ್ರ ಜೊತೆಗೆ ಯೋಗವನ್ನ ಬೆಟ್ಟದ ಚಿಕಿತ್ಸೆ ಪಡ್ಕೊಳ್ಳೋದ್ರಿಂದ ಇದನ್ನ ಗುಣಪಡಿಸ್ಕೊಳ್ಬಹುದು. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮೇಡಮ್, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನಿದ್ರಾಹೀನತೆಯ ಬಗ್ಗೆ ಮಾತನಾಡ್ತಾ ಇದ್ವಿ. ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ, ನೀವು ಯಾವ ರೀತಿಯಾದಂತಹ ಮನೆಮದ್ದುಗಳನ್ನ ತಿಳಿಸ್ತೀರಾ ಅಂತ ಹೇಳಿ ದಯವಿಟ್ಟು ತಿಳಿಸಿ. ನಿದ್ರಾಹೀನತೆಗೆ ಮುಖ್ಯವಾದ ಮನೆ ಮದ್ದು ಅಂತ ಹೇಳಿದ್ರೆ ಆಹಾರ. ಓಕೆ, ಈಗ ಆಲ್ರೆಡಿ ಹೇಳಿದೆ, ನಾವು ಹಗಲಲ್ಲಿ ಸರಿಯಾಗಿ ಆಹಾರ ತಗೊಳ್ದಿರೋದ್ರಿಂದ ರಾತ್ರಿ ನಿದ್ರೆ ಬರಲ್ಲ. ಆ ತಪ್ಪನ್ನ ಸರಿ ಮಾಡ್ಕೊಳ್ಬೇಕು. ಯಾಕೆಂದ್ರೆ ಔಷಧಿ ಮಾಡೋಕ್ ಮೊದ್ಲು ನಮ್ ತಪ್ಪನ್ ಸರಿ ಮಾಡ್ಕೊಂಡ್ರೆ ನಾವು ಅರ್ಧ ಸರಿ ಹೋಗ್ಬಿಡ್ತೀವಿ. ಹಾಗಾಗಿ ಕಾಫಿ ಟೀ ಕುಡಿಯೋರು ಕಾಫಿ ಟೀ ಬಿಡಬೇಕು. ಕಾಫಿ ಟೀ ಜಾಗದಲ್ಲಿ ಜೀರಿಗೆ ಧನ್ಯ ಕಷಾಯವನ್ನ ಬಳಸಬೇಕು. ಜೀರಿಗೆ ಮತ್ತೆ ಕೊತ್ತಂಬರಿ ಬೀಜದ ಕಷಾಯವನ್ನ ನೀವು ಸೇವನೆ ಮಾಡೋದ್ರಿಂದ ನಿದ್ರೆ ಬರ್ಲಿಕ್ಕೆ ಸಹಕಾರಿ ಆಗತ್ತೆ. ಆಹಾರ ಜೀರ್ಣ ಆಗತ್ತೆ, ಪಿತ್ತ ನಾಶವಾಗತ್ತೆ, ದೇಹ ತಂಪಾಗತ್ತೆ. ಒಂದು ಮನೆ ಮದ್ದು ಸಾಕಷ್ಟು ಔಷಧಿಯಾಗಿ ಕೆಲಸ ಮಾಡ್ತದೆ. ಒಂದು ಟೀ 32 ಕಾಯಿಲೆ ಬರ್ಸುತ್ತೆ. ಜನ ಅದನ್ನ ಅರ್ಥ ಮಾಡ್ಕೊಳ್ಳದೆ ಅದನ್ನ ಪದೇ ಪದೇ ತಗೊಂಡು ಆರೋಗ್ಯನ ಹಾಳು ಮಾಡ್ಕೊಳ್ತಿದ್ದಾರೆ. ಹಾಗಾಗಿ ಕಾಫಿ ಟೀಯನ್ನ ನಿಲ್ಲಿಸಿ ಜೀರಿಗೆ ಧನ್ಯ ಕಷಾಯವನ್ನ ನೀವು ಎಷ್ಟು ಬಾರಿ ಸೇವನೆ ಮಾಡಿದ್ರು ತಪ್ಪಿಲ್ಲ. ರಾತ್ರಿ ನಿದ್ರೆ ಬರ್ದೇ ಇರೋಂಥವ್ರು ರಾತ್ರಿ ಮಲಗೋವಾಗ ತಗೊಂಡ್ರು ತುಂಬಾ ಒಳ್ಳೇದು. ಹಾಗೆ ರಾತ್ರಿ ಮಲಗೋ ಸಂದರ್ಭದಲ್ಲಿ ಗಸಗಸೆ ಪಾಯಸ ತಗೊಳ್ಳೋದ್ರಿಂದ ನಿದ್ರೆ ಚೆನ್ನಾಗಿ ಬರುತ್ತೆ. ಮತ್ತೆ ರಾತ್ರಿ ಊಟದಲ್ಲಿ ಹಾಲನ್ನವನ್ನ ತಿನ್ನೋದ್ರಿಂದ ಅಥವಾ ಹಾಲು ಕುಡಿದು ಮಲಗೋದ್ರಿಂದ ಹಾಲು ನಿದ್ರೆ ಜಾಸ್ತಿ ಬರುತ್ತೆ. ಇದರಿಂದ ನಿದ್ರೆ ಸಮಸ್ಯೆಯನ್ನ ನಿವಾರಣೆ ಮಾಡ್ಕೊಳ್ಬಹುದು. ಅಲ್ಲದೆ ಯಾರೆಲ್ಲ ಮಧ್ಯರಾತ್ರಿ ಎಚ್ಚರ ಆಗ್ತಾರೆ, ಸಾಮಾನ್ಯ ಒಂದು ಆಹಾರ 4 ಗಂಟೆಗಳ ಕಾಲ ನಮ್ಮ ಹೊಟ್ಟೆನಲ್ಲಿ ಶಕ್ತಿಯಾಗಿ ಕೆಲಸ ಮಾಡ್ತಿರ್ತದೆ. 4 ಗಂಟೆ ಕಳೆದ ನಂತರ ನಮಗೆ ದೇಹದಲ್ಲಿ ಆಹಾರ ಖಾಲಿ ಆದ ಕೂಡಲೇ ಮನುಷ್ಯ ಎಚ್ಚರ ಆಗ್ಬಿಡ್ತಾರೆ. ಅಂದ್ರೆ ನಾವು ಸಾಮಾನ್ಯ 9 ರಿಂದ 10 ಗಂಟೆಗೆ ಊಟ ಮಾಡಿರ್ತೀವಿ ಅಂದ್ರೆ 11, 12, 1, 2 ಗಂಟೆ ಈ 1 ರಿಂದ 2 ಗಂಟೆ ದಾಟದ್ಮೇಲೆ ಸಾಮಾನ್ಯ ಜನರು ಎಚ್ಚರ ಆಗ್ತಾರೆ. ಆ ಎಚ್ಚರ ಆದ್ಮೇಲೆ ನಿದ್ರೆ ಬರ್ದೇ ಇರೋ ಸಮಸ್ಯೆ, ಆತಂಕ, ಭಯ, ಒಂದು ಕೆಟ್ಟ ಆಲೋಚನೆಗಳು ಬರೋದು, ಕೆಟ್ಟ ಕನಸು ಬರೋದು, ಈ ರೀತಿ ತೊಂದರೆಗೊಳಗಾಗಿರ್ತಾರೆ. ಇಂಥವ್ರು ರಾತ್ರಿನೇ ಗಂಜಿ, ಅಂಬ್ಲಿ, ಹಣ್ಣು ಯಾವ್ದಾದ್ರು ಒಂದನ್ನ ರೆಡಿ ಇಟ್ಕೊಂಡಿರ್ಬೇಕು. ಮಧ್ಯರಾತ್ರಿ ಎಚ್ಚರ ಆದ ಕೂಡಲೇ ಅದನ್ನ ಹೊಟ್ಟೆ ತುಂಬಾ ಕುಡಿದು ಮತ್ತೆ ಮಲಗಿ, ತಕ್ಷಣ ನಿದ್ರೆ ಕಂಟಿನ್ಯೂ ಆಗಿ ಬರ್ತದೆ. ಯಾವುದೇ ರೀತಿ ಸಮಸ್ಯೆಗಳಿರೋದಿಲ್ಲ. ಒಂದ್ ವೇಳೆ ಮೊದಲ ದಿನ ನಿಮಗೆ ಅದರದ ಅನುಭವ ಆಗಿಲ್ಲ ಅಂದ್ರೂ ನಿಲ್ಲಿಸದೆ ಮಾಡ್ತಾರೆ. ಯಾಕಂದ್ರೆ ಸಮಸ್ಯೆ ಬರ್ಲಿಕ್ಕೆ ಸಾಕಷ್ಟು ವರ್ಷಗಳೇ ನಾವು ತಪ್ಪು ಮಾಡಿರ್ತೀವಿ. ಸರಿಪಡಿಸ್ಕೊಳ್ಳಿಕ್ಕೆ ಕೆಲವು ದಿನಗಳಾದ್ರೂ ನಾವು ಪ್ರಯತ್ನ ಪಡ್ಬೇಕಾಗತ್ತೆ. ಒಂದ್ ವೇಳೆ ಒಂದ್ ಬಾರಿ ಗಂಜಿ ಕುಡಿದು ಮಲಗಿದ್ದೆ 2 ಗಂಟೆಗಳ ನಂತರ ಮತ್ತೆ ಎಚ್ಚರ ಆಯ್ತು ಅಂದ್ರೆ ಮತ್ತೆ ಗಂಜಿ ಕುಡೀರಿ. ನಿಮ್ಮ ಹೊಟ್ಟೆಯ ಒಂದ್ರ ಕರುಳಿನ ಸಮಸ್ಯೆ ಎಷ್ಟಿದೆ ಅನ್ನೋದ್ರ ಮೇಲೆ ನಾವು ಎಚ್ಚರ ಆಗ್ತಿರ್ತೀವಿ. ಕರುಳು ವೀಕ್ ಆಗಿದೆ ಅಂತ ಹೇಳಿದ್ರೆ ತುಂಬಾ ವೀಕ್ ಆಗಿದ್ರೆ ಅದು ಗಂಜಿ ಖಾಲಿ ಆದ ತಕ್ಷಣ ಮತ್ತೆ ಎಚ್ಚರ ಆಗ್ಬಿಡತ್ತೆ. ಅಥವಾ ಸ್ವಲ್ಪ ಮಟ್ಟಿಗೆ ವೀಕ್ ಆಗಿದೆ ಅಂದ್ರೆ 1 ಗ್ಲಾಸ್ ಗಂಜಿನಲ್ಲೇ ಅವ್ರು ಚೆನ್ನಾಗಿ ನಿದ್ರೆ ಮಾಡ್ತಾರೆ. ಹಾಗಾಗಿ ಎಚ್ಚರ ಆದಾಗೆಲ್ಲ ಒಂದ್ ಗಂಜಿ ಇಲ್ಲ ಹಣ್ಣು ತಗೊಂಡ್ ಮಲಗೋದ್ರಿಂದ 1 ವಾರಗಳಲ್ಲಿ ಅವರಿಗೆ ನಿದ್ರೆ ಚೆನ್ನಾಗಿ ಬರ್ಲಿಕ್ಕೆ ಶುರುವಾಗ್ತದೆ. ಇದು ಒಂದು ಮನೆ ಮದ್ದು. ಜೊತೆಗೆ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಹುಣಸೆ ಹಣ್ಣು ಪಾನಕ, ಹುಣಸೆ ರಸ, ಏಲಕ್ಕಿ, ಬೆಲ್ಲ ಹಾಕಿರ್ತಕ್ಕಂಥ ಜ್ಯೂಸ್ ಅನ್ನ ಎದ್ದ ಖಾಲಿ ಹೊಟ್ಟೆಯಲ್ಲೇ ಸೇವನೆ ಮಾಡೋದ್ರಿಂದ ಪಿತ್ತ ನಾಶವಾಗ್ತದೆ, ತಲೆ ಸುತ್ತ ಇರೋದಿಲ್ಲ, ನಿದ್ರೆ ಸಮಸ್ಯೆಯನ್ನ ನಿವಾರಣೆ ಮಾಡ್ಕೊಳ್ಬಹುದು. ನೆಗೆಟಿವ್ ಥಾಟ್ಸ್ ಇರೋದಿಲ್ಲ, ಕೋಪ ಇರಲ್ಲ, ಟೆನ್ಷನ್ ಇರಲ್ಲ, ಕಾಮ್ ಆಗಿ ನಮ್ಮ ಲೈಫ್ ಲೈಫನ್ನ ತಗೊಂಡ ಹೋಗಬಹುದು ಈ ಹುಣಸೆ ಹಣ್ಣು ಪಾನಕ ತುಂಬಾ ಒಳ್ಳೆಯದು ಇನ್ನು ಅಗಲಲ್ಲಿ ಮಜ್ಜಿಗೆಗೆ ಉರಿದ ಜೀರಿಗೆ ಪುಡಿಯನ್ನ ಸೇರಿಸಿ ಆಗಾಗ ಮಜ್ಜಿಗೆ ಸೇವನೆ ಮಾಡ್ತಾ ಇದ್ರೂ ಕೂಡ ರಾತ್ರಿ ನಿದ್ರೆ ಬರ್ತದೆ ಜೊತೆಗೆ ದೇಹವನ್ನ ತಂಪಾಗಿ ಇಟ್ಕೊಳ್ಳಬೇಕು ನಾವು ಯಾವಾಗ ದೇಹ ತಂಪಾಗಿ ಇಟ್ಕೊಳ್ತೀವಿ ಆಗ ನಿದ್ರೆ ಚೆನ್ನಾಗಿ ಬರ್ತದೆ ಮತ್ತೆ ದೇಹಕ್ಕೆ ದಂಡನೆ ಬೇಕು ಹೌದು ಸ್ವಲ್ಪವೂ ದಂಡನೆ ಇಲ್ಲದೆ ನಾವು ತಿಂದು ತಿಂದು ಒಂದೇ ಕಡೆ ಕೂತ್ಕೊಂಡಾಗ್ಲೂ ಕೂಡ ನಿದ್ರೆ ಬರೋದಿಲ್ಲ ನಂತರ ಅಗಲಲ್ಲಿ ನಿದ್ರೆ ಜಾಸ್ತಿ ಆಗುತ್ತೆ ಯಾವಾಗ ನಾವು ತಿಂದು ಒಂದ ಕಡೆ ಕೂತ್ಕೊಳ್ತೀವಿ ಆಗ ಮೈ ಭಾರ ಆಲಸ್ಯ ಅತಿ ನಿದ್ರೆ ಅನ್ನೋದು ಕಾಡುತ್ತೆ ಮಧ್ಯಾಹ್ನ ಊಟ ಆದ ತಕ್ಷಣ ಮಲಗಿಬಿಡ್ತಾರೆ ಮಲಗದ್ಮೇಲೆ ರಾತ್ರಿ ನಿದ್ರೆ ಬರಲ್ಲ ಆಟೋಮೆಟಿಕ್ ಯಾಕಂದ್ರೆ ಅಗಲಲ್ಲಿ 1 ಗಂಟೆ ನಿದ್ರೆ ರಾತ್ರಿ 3 ಗಂಟೆ ನಿದ್ರೆನ ಹಾಳು ಮಾಡುತ್ತೆ ಹಾಗಾಗಿ ಅಗಲು ಮಲಗುವಂತದ್ದು ಕಾಯಿಲೆಯನ್ನ ತರಿಸುತ್ತೆ ರಾತ್ರಿ ನಿದ್ರೆಗೆಡುವಂತದ್ದು ಕಾಯಿಲೆಯನ್ನ ತರಿಸುತ್ತೆ ಹಾಗಾಗಿ ಅಗಲಲ್ಲಿ ಮಲಗೋ ಅಭ್ಯಾಸ ಇರಬಾರದು ಅಗಲಲ್ಲಿ ಸ್ವಲ್ಪ ದೇಹ ದಂಡಿಸಬೇಕು ರಾತ್ರಿ ನಿದ್ರೆ ಚೆನ್ನಾಗಿ ಬರಲಿಕ್ಕೆ ಅದು ಸಹಾಯ ಮಾಡುತ್ತೆ ಖಂಡಿತ ಮ್ಯಾಮ್ ನಿದ್ರಾಹೀನತೆಗೂ ಆಹಾರಕ್ಕೂ ಎಂತಹ ಸಂಬಂಧವಿದೆ ಅದನ್ನ ಸಂಕ್ಷಿಪ್ತವಾಗಿ ವಿವರಿಸಿದ್ರಿ ಅದರಲ್ಲೂ ನಮ್ಮೆಲ್ಲರಿಗೂ ಮನವರಿಕೆ ಆಯಿತು ಧನ್ಯವಾದ ಧನ್ಯವಾದ ವೀಕ್ಷಕರೇ ಮತ್ತೆ ನಾಳೆ ಮಧ್ಯಾಹ್ನ 1 ಗಂಟೆಗೆ ವನಮೂಲಿಕೆ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಾವು ನಿಮ್ಮನ್ನ ಭೇಟಿ ಮಾಡ್ತೀವಿ ನೋಡ್ತಾ ಇರಿ ಆಯುಷ್ ಟಿವಿ ಆರೋಗ್ಯಕರ ಜೀವನ ಶೈಲಿಗೆ ನಮಸ್ತೆ